ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸೈಕಾಯಿ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ತಲಾ ಮಾಡೋದು ಬೇಡ, ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತೊಂದು ಸ್ಪೆಷಲ್ ಪಕೋಡ ಮಾಡ್ತಾ ಇದ್ದೀನಿ, ಭಾಳ ವಿಶೇಷವಾದಂಥ ಪಕೋಡ. ಒಂದು ಸಲ ನೀವು ಟ್ರೈ ಮಾಡಿ ತಿಂದರೆ ನೀವು ಭಾಳ ಖುಷಿಪಟ್ಟು ಪಕೋಡ ಅಂದರೆ ಹಿಂಗೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀರಾ, ಅಷ್ಟು ಚೆನ್ನಾಗಿರೋ ಪಕೋಡ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹೆಂಗೆ ಗೊತ್ತಾ? ರಾಯಲ್ ರಾಗಿ ಪಕೋಡ. ಎಸ್, ರಾಗಿ ಹಿಟ್ಟಲ್ಲಿ ಪಕೋಡ ಮಾಡ್ತೀನಿ. ಹೇಗೆ ಮಾಡೋದು ತಿಳ್ಕೋಬೇಕಾ? ಮೊದಲು ರಾಯಲ್ ರಾಗಿ ಪಕೋಡಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರಾಗಿ ಪಕೋಡ ಅಂದಮೇಲೆ ರಾಗಿ ಬೇಕೇ ಬೇಕು. ಸೊ ನಾನು ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ, ಒಂದು ಕಪ್ಪಷ್ಟು ರಾಗಿ ಹಿಟ್ಟು. ಆಮೇಲೆ ಒಂದು ಕಪ್ಪಷ್ಟು ದೋಸೆ ಹಿಟ್ಟು, ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು, ಉದ್ದುದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಮೂರು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪು, ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು ಒಂದು 2-3 ಚಮಚದಷ್ಟು, ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನಕಾಯಿ ಒಂದು 4-5, ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು, ಒಂದು ಚಮಚದಷ್ಟು ಸೋಂಪು ಕಾಳು, ಆಮೇಲೆ 1.5 inch ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ರಾಯಲ್ ರಾಗಿ ಪಕೋಡಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ರಾಯಲ್ ರಾಗಿ ಪಕೋಡ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಹಿಟ್ಟು ಕಲಸ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಆ ಮಿಕ್ಸಿಂಗ್ ಬೌಲ್ಗೆ ದೋಸೆ ಹಿಟ್ಟು ಹಾಕ್ಕೊಳ್ಳೋಣ. ಓಕೆ, ದೋಸೆ ಹಿಟ್ಟು, ಈ ದೋಸೆ ಹಿಟ್ಟಿಗೆ ರಾಗಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ರಾಗಿ ಹಿಟ್ಟು ಒಂದು ಕಪ್ಪಷ್ಟು, ನೋಡೋಣ ಎಷ್ಟು ಗಟ್ಟಿ ಎಷ್ಟಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. 1 cup ಸಾಕು. ಅಕ್ಕಿ ಹಿಟ್ಟು ಇದು ಕೂಡ 1 cup, ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು, ಆಮೇಲೆ 1 spoon ಸೋಂಪು ಕಾಳು, ಓಕೆ, ಹಸಿ ಶುಂಠಿ 1 inch ಸಣ್ಣದಾಗಿ ಹೆಚ್ಚಿರೋದು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ಓಕೆ, ಇದನ್ನು ಹಾಕ್ಕೊಂಡು ಈಗ ಇದಕ್ಕೆ ನಾವು ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕೋಬೇಕಾದ್ರೆ ಸ್ವಲ್ಪ ಹಿಂಗೆ ಒಂದು ಬಿಡಿ ಬಿಡಿ ಮಾಡ್ಕೊಂಡು ಹಾಕಿ. ಓಕೆ, ಇದೆಲ್ಲ ಇರುತ್ತಲ್ಲ ಅದೆಲ್ಲ ನೋಡ್ಕೊಂಡು ಬಿಡಿಸ್ಬೇಕು ಅದು. ಓಕೆ, ಬಿಡಿ ಬಿಡಿಯಾಗಿರಬೇಕು. ಸೊ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಒಂದ್ಸಲ ಹಿಂಗೆ ಉಜ್ಜಿಬಿಟ್ಟು ಹಾಕಿದ್ರೆ ಬಿಡಿ ಬಿಡಿ ಆಗುತ್ತೆ, ಇಲ್ಲ ಅಂದರೆ ಬೌಲಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕಿ. ಈ ಥರ ಎಲ್ಲ ಈರುಳ್ಳಿ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಈರುಳ್ಳಿಗೆಲ್ಲ ಹಿಟ್ಟು ಚೆನ್ನಾಗಿ ಕೋಟ್ ಆಗಬೇಕು, ಎಲ್ಲವೂ ಕೋಟ್ ಆಗಬೇಕು. ಚೀರ ಪಿಚ್ ಪಿಚ್ ಅಂತ ಆಗಬಾರ್ದು, ಯಾಕಂದರೆ ಇದು ಉದ್ರುದ್ರಾಗಿ ಮಾಡುವಂಥದ್ದು ಇದು. ಸೊ ಹಾಗಾಗಿ ಚೆನ್ನಾಗಿ ಕೋಟ್ ಆಗುವಷ್ಟು ಮಾತ್ರ ನೋಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಒಂದು ಚೂರು ನೀರು ಹಾಕ್ಕೋಬೋದು ತುಂಬ ಗಟ್ಟಿ ಅನಿಸಿದ್ರೆ. ಓಕೆ, ಈ ಥರ ಹಿಟ್ಟನ್ನು ಕಲಸ್ಕೋಬೇಕು. ಫಸ್ಟ್ ಪಾಯಿಂಟ್, ಈ ಎಣ್ಣೆ ಕಾಯಬೇಕು. ಅಷ್ಟರಲ್ಲಿ ನಾನೊಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ. ಜಿ ಕೆ ವೆಂಕಟೇಶ್ ಅವ್ರಿಗೆ ಯಾವಾಗಲೂ ಅಣ್ಣವ್ರ ಕೈಲಿ ಹಾಡು ಹೇಳಿಸ್ಬೇಕು ಅನ್ನೋದೊಂದು ಮಹದ ಆಸೆ ಇತ್ತು, ಆದರೆ ಅವಕಾಶನೇ ಬರ್ತಿರಲಿಲ್ಲ. ಅಂಥ ಅವಕಾಶ ಬಂದಿದ್ದು ಸಂಪತ್ತಿಗೆ ಸವಾಲ್ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ. ಅವಾಗೇನಾಗಿತ್ತು, ಒಂದು ಎಮ್ಮೆ ಹಾಡನ್ನು ತಯಾರು ಬರೆದಿದ್ರು ಚಿ ಉದಯಶಂಕರ್ ಅವರು. ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಬೇಕು ಅಂತ ಜಿ ಕೆ ವೆಂಕಟೇಶ್ಗೆ ಭಾಳ ಆಸೆ. ಆದರೆ ರಾಜ್ಕುಮಾರ್ ಅವರು ಸುತಾರ ಒಪ್ಪಲಿಲ್ಲ. ಯಾಕೆ ಅಂದರೆ ಅವ್ರು ಹೇಳಿದ್ರು, ನಾನು ಗಾಯಕನಾಗಿ ಸಿನಿಮಾ ಇಂಡಸ್ಟ್ರೀಲಿ ಒಂದು ಹೊಸ ದಿಕ್ಕಲ್ಲಿ ನಾನು ಪ್ರವೇಶ ಮಾಡಬೇಕು ಅಂದರೆ ಅದು ಭಕ್ತಿ ಗೀತೆಯಿಂದ ಆಗಬೇಕು, ಬೇರೆ ಹಾಡು ನಾನು ಹಾಡಲ್ಲ, ಅದರಲ್ಲೂ ಎಮ್ಮೆ ಹಾಡು ನಾನು ಹಾಡಲ್ಲ ಅಂತ ಅವ್ರು ಹೇಳಿದ್ರು. ಆದರೆ ಜಿ ಕೆ ವೆಂಕಟೇಶ್ ಅವರು ಬಹಳ ಬುದ್ಧಿವಂತರು. ಅವ್ರು ಹೇಳಿದ್ರಂತೆ, ತಮ್ಮ ಈಗ ಈ ಎಮ್ಮೆ ಹಾಡಿನ ಮೂಲ ಅರ್ಥ ಏನು? ನಾವು ಮಾನವೀಯತೆಯನ್ನು ಬಿಡಬಾರ್ದು, ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಇದೆಲ್ಲ ಅರ್ಥ ಆಗಿರೋದ್ರಿಂದ ಒಂದು ಎಮ್ಮೆನ ಎಕ್ಸಾಂಪಲ್ ಕೊಟ್ಟು ಆ ಒಂದು ಪಾಠ ಮಾಡ್ತಿರೋದ್ರಿಂದ ಇದು ಒಂದು ರೀತಿ ದೇವರ ಹಾಡೇ, ನೀನು ಹಾಡಬೇಕು ಅಂದರು. ಆದರೂ ಡಾಕ್ಟರ್ ರಾಜ್ಕುಮಾರ್ ಅವರು ಒಪ್ಪಲಿಲ್ಲ. ಬಟ್
ಅಲ್ಲಿ ಸಿಚುವೇಶನ್ ಏನಾಯ್ತು ಅಂದ್ರೆ ಆ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರು ಹಾಡಬೇಕಾಗಿತ್ತು ಅವರು ಬಿಹಾರ್ ಅಲ್ಲಿ ಇದ್ದರು ಯಾವುದೋ ಒಂದು ಫ್ಲೈಟ್ ಮಿಸ್ ಆಗಿ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆಗಿ ಅವರು ಮದ್ರಾಸ್ಗೆ ಫ್ಲೈಟ್ ಇಟ್ಕೊಂಡು ಬರೋಕ್ಕಾಗಲೇ ಇಲ್ಲ ಈಗ ಆಗಿನ ಕಾಲದಲ್ಲಿ ಮದ್ರಾಸಲ್ಲಿ ಕನ್ನಡ ಸಿನಿಮಾಗೆ ರೆಕಾರ್ಡಿಂಗ್ ಸ್ಟುಡಿಯೋ ಸಿಗೋದೇ ಭಾಳ ಕಷ್ಟ ಸಿಕ್ಕಿದ್ರು ಮೊದಲೇ ಬಾಡಿಗೆಲ್ಲ ಕಟ್ಟಿಬಿಟ್ಟು ಬುಕ್ ಮಾಡ್ಕೋಬೇಕು ಈ ಥರ ಬುಕ್ ಮಾಡಿದರೆ ಪಿ ಬಿ ಶ್ರೀನಿವಾಸ್ ಅವರು ಬರ್ತಾರಲಿಲ್ಲ ತಕ್ಷಣ ಜಿ ಕೆ ವೆಂಕಟೇಶ್ ಅವರು ಒಂದು ತಂತ್ರ ಮಾಡಿದ್ರು ಅವರು ರಾಜ್ಕುಮಾರ್ ಅವರು ಹೇಳಿದ್ರು ತಮ್ಮ ನೋಡು ಬಾಡಿಗೆ ವೇಸ್ಟ್ ಆಗಿಬಿಡುತ್ತೆ ನಿಂಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಥಿಯೇಟ್ರ್ ತೊಗೊಂಡಿದ್ದೀವಿ ಅಂತ ದಯವಿಟ್ಟು ನೀನು ಹಾಡು ಇಲ್ಲ ಸುಮ್ಮನೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸ್ಟುಡಿಯೋ ಕಟ್ಟಿದ ಬಾಡಿಗೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಯಾವಾಗಲೂ ಪ್ರೊಡಕ್ಷನ್ ಖರ್ಚು ವೆಚ್ಚದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದವರು ಲಾಸ್ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಡಕ್ಕೆ ಒಪ್ಪಿಕೊಂಡ್ರು ಅವರು ಹಾಡಿದ್ದೇ ಹಾಡಿದ್ದು ಇಡೀ ಕನ್ನಡ ನಾಡು ಅವರನ್ನು ಗಾಯಕನಾಗಿ ಬಾಚಿ ತಬ್ಬಿಕೊಂಡ್ಬಿಡ್ತು ನಿಮಗೆ ಗೊತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ 209 ಚಿತ್ರಗಳಲ್ಲಿ 53 ಚಿತ್ರಗಳಿಗೆ ಜಿ ಕೆ ವೆಂಕಟೇಶ್ ಅವರೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ಅಂದರೆ ಸುಮಾರು 25% ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರಗಳಿಗೆ ಜಿ ಕೆ ವೆಂಕಟೇಶ್ ಅವರದೇ ಮ್ಯೂಸಿಕ್ಕು ಎಂಥ ಅದ್ಭುತವಾದ ರಿಲೇಷನ್ಶಿಪ್ ಅಲ್ವಾ ಅದು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಇದನ್ನು ಮಾಡೋಕ್ಕೆ ಶುರು ಮಾಡೋಣ ಇದು ಹೆಂಗೆ ಮಾಡಬೇಕು ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ತೊಗೋಬೇಕು ಹಿಟ್ಟು ತೊಗೊಂಡು ಹಿಂಗೆ ಉದುರ್ಸೋಕ್ಕೆ ಶುರು ಮಾಡಬೇಕು ಅಷ್ಟೆ ಬೆರಳುಗಳಲ್ಲಿ ಹಿಂಗೆ ಉದುರ್ಸೋಕ್ಕೆ ಶುರು ಮಾಡಬೇಕು ಕಡಲೆ ಹಿಟ್ಟಲ್ಲಿ ಪಕೋಡ ಮಾಡೋದು ಈರುಳ್ಳಿ ಪಕೋಡ ಅದೇ ಥರ ಮಾಡೋದು ಒನ್ಲಿ ಥಿಂಗ್ ಈಸ್ ನಾವಿಲ್ಲಿ ರಾಗಿ ಹಿಟ್ಟು ಬಳಸ್ತಾ ಇದ್ದೀವಿ ರಾಗಿ ಹಿಟ್ಟು ಬಳಸೋದ್ರಿಂದ ಉರಿ ಕಡಿಮೆ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟು ಬಳಸೋದ್ರಿಂದ ನಮಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಎರಡನೇದು ಮಣ್ಣು ಉಳಿದಿರೋ ದೋಸೆ ಹಿಟ್ಟು ಗೀಸೆ ಹಿಟ್ಟೆಲ್ಲ ಖರ್ಚಾಗ್ಬಿಡುತ್ತೆ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸ್ಬೇಕು ರಾಗಿ ಪಕೋಡ ರಾಯಲ್ ರಾಗಿ ಪಕೋಡ ನಾನು ಯಾತಕ್ಕೆ ರಾಯಲ್ ಅಂತ ಹೆಸರಿಟ್ಟೆ ಅಂದರೆ ಸಾಮಾನ್ಯವಾಗಿ ರಾಗಿ ಅನ್ನೋದಿದೆಯಲ್ಲ ಅದನ್ನು ಈ ಹಳ್ಳಿಯವರು ಬಳಸುವಂಥ ಒಂದು ಪದಾರ್ಥ ಸಿಟಿನವ್ರು ಬಳಸಲ್ಲ ಅಂತೇನೋ ಒಂದು ಒಂದು ಫೀಲಿಂಗ್ ಇದೆ ಆ್ಯಕ್ಚುಲಿ ಎಲ್ಲ ಆಹಾರಗಳು ನಾವೇನು ತಿಂತೀವಿ ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಆ ಎಲ್ಲ ಆಹಾರದಲ್ಲಿ ರಾಜ ಅಂದರೆ ರಾಗಿ ಅದರಷ್ಟು ಶಕ್ತಿಯುತವಾದಂಥ ಆರೋಗ್ಯವಾದಂಥ ಒಂದು ಪದಾರ್ಥ ಇನ್ನೊಂದಿಲ್ಲ ಸೊ ಅದಕ್ಕೆ ನಾವು ಅದನ್ನು ಒಂದು ಕತ್ಕೊಂಡು ಮೆರುಗು ಕೊಡಬೇಕು ಅಂತ ರಾಯಲ್ ರಾಗಿ ಪಕೋಡ ಅಂತ ಹೆಸರಿಟ್ಟಿರೋದು ಆಹಾ ಲುಕ್ ಎಟ್ ದಟ್ ಹೆಂಗಿದೆ ಈ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿದ್ರೆ ಅದು ಕರೆಕ್ಟಾಗಿ ಆಗಿರುತ್ತೆ ಒಳಗಡೆ ಈಗ ಈ ರಾಯಲ್ ರಾಗಿ ಪಕೋಡ ಟೇಸ್ಟ್ ಮಾಡೋದು ಒಂದೇ ಬಾಕಿ ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ರಾಯಲ್ ರಾಗಿ ಪಕೋಡ ಮಾಡುವ ವಿಧಾನ ಒಂದು ಬೌಲ್ಗೆ ದೋಸೆ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಸೋಂಪು ಕಾಳು ಸಣ್ಣಗೆ ಹೆಚ್ಚಿದ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೂ ಸಣ್ಣಗೆ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಬಿಡಿ ಬಿಡಿ ಆಗುವಂತೆ ಮಾಡಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈರುಳ್ಳಿಗೆ ಎಲ್ಲಾ ಪದಾರ್ಥಗಳು ಲೇಪನ ಆಗುವಂತೆ ಗಟ್ಟಿಯಾಗಿ ಕಲಸಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಇಡಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಲಸಿದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಕೈಯಲ್ಲಿ ತೆಗೆದುಕೊಂಡು ಕಾದ ಎಣ್ಣೆಯಲ್ಲಿ ಬಿಡಿ ಬಿಡಿಯಾಗುವಂತೆ ಕುದುರಿಸಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಡೀಪ್ ಫ್ರೈ ಮಾಡಿ ಈಗ ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಯಲ್ಲಿ ಹಾಕಿ ಊಟಕ್ಕೆ ನೆಂಚಿಕೊಂಡು ಇಲ್ಲವೇ ಸಂಜೆಯ ಫಿಲ್ಟರ್ ಕಾಫಿ ಅಥವಾ ಚಹಾದೊಂದಿಗೆ ಬಿಸಿ ಬಿಸಿ ಗರಿಗರಿಯಾದ ರಾಯಲ್ ರಾಗಿ ಪಕೋಡ ಸವಿದು ಸಂತಸ ತಿಂದಿರಿ ನೋಡಕ್ಕೆ ಏನ್ ಮಜಾ ಇದೆ ಇದು ಕ್ರಿಸ್ಪಿ ಆಗಿದೆ ಕರುಮ್ ಕುರುಮ್ ಅನತೆ ಲವ್ಲಿ ಇದ್ರಲ್ಲಿ ಮಜಾ ಏನು ಗೊತ್ತಾ ಸೋಂಪು ಕಾಳು ಹಾಕಿದ್ದೀನಿ ತಿಂದಾಗ ಎಲ್ಲೋ ಒಂದು ಸೋಂಪು ಕಾಳು ಸಿಗುತ್ತೆ ಅದು ನಗದ ತಕ್ಷಣ ಆ ಸೋಂಪಿನ ಘಮ ಘಮ್ ಅಂತ ಬಾಯಿ ತುಂಬ ಬರುತ್ತೆ ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ ವೆರಿ ಕ್ರಿಸ್ಪಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೂ ಚೆನ್ನಾಗಿರುತ್ತೆ ಅದ್ಭುತವಾಗಿದೆ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿನೊಂದು ಹನಿಗವನ ಬರುತ್ತೆ ಕೇಳಿ ತಮ್ಮ ತಮ್ಮೊಳಗೆ ಜಗಳವಾಡಿ ನಿರ್ವಂಶರಾದರು ಯಾದವರು
ತಮ್ಮ ತಮ್ಮೊಳಗೆ ಜಗಳವಾಡಿ ನಿರ್ವಂಶರಾದರು ಯಾದವರು. ಯಾದವರು ಜಗಳವಾಡಿದರು, ವಂಶವನ್ನು ಬೆಳೆಸಿದವರು ಮದುವೆಯಾದವರು. ಮಾನಸಿಕವಾಗಿ ಶಾಂತಿ ಸಮಾಧಾನ ಸಿಗ್ಬೇಕಾ? ಇವತ್ತು ನಾವು ಮಾಡೋ ಪಾನೀಯ ಮಾಡ್ಕೊಂಡು ಕುಡೀರಿ. ಹೇಗೆ ಮಾಡ್ತೀನಿ ನೋಡ್ತಾ ಇರಿ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮೂರ ಊಟ ಮಾಡೋಕ್ಕೆ ನಾನಿವತ್ತು ರಾಜರಾಜೇಶ್ವರಿ ನಗರಕ್ಕೆ ಬಂದೀನಿ. ರಾಜರಾಜೇಶ್ವರಿ ನಗರದಲ್ಲಿ ಈ ನಿಮಿಷಾಂಬ ಟೆಂಪಲ್ ರೋಡಲ್ಲಿ, ಮೇನ್ ರೋಡಲ್ಲೇ ಒಂದು ಸಣ್ಣ ಕೆಫೆ ಇದೆ, ಅದರ ಹೆಸರು ಇಷ್ಟ ಕೆಫೆ ಅಂತ. ಇಲ್ಲಿ ನಾನಿವತ್ತು ಸ್ಪೆಷಲ್ಲಾಗಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಲೇ ಬಂದಿದ್ದೀನಿ. ಯಾಕೆ ಅಂದರೆ ಈ ಇಷ್ಟ ಇದೆಯಲ್ಲ, ಇಲ್ಲಿ ವಿಶೇಷ ಏನಂದರೆ ಸ್ಪೆಷಲಿ ಚಾಲೆಂಜ್ಡು, ಫಿಸಿಕಲಿ ಚಾಲೆಂಜ್ಡು, ಇಂಥವ್ರಿಗೆ ಎಂಪವರ್ ಮಾಡಬೇಕು, ಅವ್ರಿಗೊಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಶುರು ಮಾಡಿರುವಂಥ ಒಂದು ಅದ್ಭುತವಾದ ಕೆಫೆ. ಇಲ್ಲಿ ಭಾಳ ಚೆನ್ನಾಗಿರೋ ಐಟಮ್ಸ್ಗಳು ಸಿಗುತ್ತೆ, ಎಲ್ಲ ತುಂಬ ಇನೋವೇಟಿವ್ ಐಟಮ್ಸು, ಲೈಕ್ ಟೆಂಡರ್ ಕೋಕೋನಟ್ ಜೆಲ್ಲಿ. ಓಕೆ, ಬೇರೆ ಬೇರೆ ಫ್ಲೇವರು, ಜ್ಯಾಕ್ ಫ್ರೂಟ್ ಫ್ಲೇವರ್, ಮ್ಯಾಂಗೋ ಫ್ಲೇವರ್ದು, ಟೆಂಡರ್ ಕೋಕೋನಟ್ ಜ್ಯೂಸಸ್ ಮ್ಯಾಂಗೋ ಫ್ಲೇವರು, ಆಮೇಲೆ ಜ್ಯಾಕ್ ಫ್ರೂಟ್ ಫ್ಲೇವರ್ದು, ಆಮೇಲೆ ಚಾಟ್ಗಳು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಲಚ್ಚ ಆಲೂ ಲಚ್ಚ ಟೋಕ್ರಿ ಅಂತ ಒಂದು ಸಿಗುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ಹೋಮ್ ಮೇಡ್ ಜಾಮೂನ್ ಸಿಗುತ್ತೆ, ಹೋಮ್ ಮೇಡ್ ಬರ್ಫಿಗಳು ಸಿಗುತ್ತೆ, ಎಲ್ಲವೂ ಕೂಡ ಮೇಡ್ ಸೋಲ್ಡ್ ಸರ್ವ್ಡ್ ಬೈ ಫಿಸಿಕಲಿ ಚಾಲೆಂಜ್ ಸ್ಪೆಷಲಿ ಚಾಲೆಂಜ್ ಪೀಪಲ್. ಬನ್ನಿ ಟ್ರೈ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಇದು ಅದ್ಭುತವಾದಂಥ ಆಲೂ ಲಚ್ಚ ಟೋಕ್ರಿ ಚಾಟ್ ಅಂತ. ಆಲೂಗಡ್ಡೆನಲ್ಲೇ ಒಂದು ಬಟ್ಲು ಥರ ಮಾಡಿಬಿಟ್ಟು ಅದರೊಳಗೆ ಎಲ್ಲ ಹಾಕ್ಬಿಟ್ಟು ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಚಾಟ್ ಮಾಡ್ತಾರೆ, ಸಖತ್ತಾಗಿರುತ್ತೆ ಇದು. ಓಕೆ, ಎಲ್ಲ ತಿಂದು ಕೊನೆಗೆ ಅದನ್ನು ಖಾಲಿ ಮಾಡ್ಬೋದು. ಉಪ್ಪು ಖಾರ ಹುಳಿ ಸಿಹಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಒಳಗಡೆ ಆ ಪಾಪಡಿ ಎಲ್ಲ ಹಾಕಿದಾರಲ್ಲ, ವೆರಿ ಕ್ರಿಸ್ಪಿ, ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದ ಫಿಸಿಕಲಿ ಚಾಲೆಂಜ್ ಆರ್ ಸ್ಪೆಷಲಿ ಏಬಲ್ಡ್. ಅಂದರೆ ಕೆಲವರಿಗೆ ದೇ ಕೆನಾಟ್ ಹಿಯರ್, ಕೆಲವರು ದೇ ಕೆನಾಟ್ ಸ್ಪೀಕ್, ಕೆಲವರು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ. ಅವರೆಲ್ರಿಗೂ ಸಮಾಜದಲ್ಲಿ ಬೇರೆಯವರಿಗೆ ಸಮಾನವಾಗಿ ಬದುಕುವ ಹಕ್ಕಿದೆ. ಆ ಬದುಕುವ ಹಕ್ಕು ಅವ್ರಿಗೆ ಮಿಸ್ ಆಗ್ತಾ ಇದೆ. ಅಂಥವ್ರಿಗೆ ಎಂಪವರ್ ಮಾಡಬೇಕು, ಅಂಥವ್ರಿಗೆ ಒಂದು ನೆಲೆ ಕಟ್ಕೊಡ್ಬೇಕು, ಅಂಥವ್ರಿಗೆ ಒಂದು ಬದುಕಿಗೆ ಒಂದು ದಾರಿ ಮಾಡಿಕೊಡ್ಬೇಕು, ಅಂಥವ್ರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟ ಸುಮ್ಮನೆ ಹಂಗೆ ತಿಂದರೆ ಇದನ್ನು ಮಾಡುವವರು ಸ್ಪೆಷಲಿ ಚಾಲೆಂಜ್ ಅಂತೆಲ್ಲ ಗೊತ್ತಾಗೋದೇ ಇಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಓ ಮೈ ಗಾಡ್. ಎರಡು ಕಾರಣಕ್ಕೆ ಇಷ್ಟ ಆಗ್ಬಾರ್ದು. ಸೂಪರ್. ಇದು ಇಷ್ಟ ಸ್ಪೆಷಲ್ ಅಂತ, ಜ್ಯಾಕ್ ಫ್ರೂಟ್ ಮ್ಯಾಂಗೋ, ಜ್ಯಾಕ್ ಫ್ರೂಟ್ ಮತ್ತು ಜೆಲ್ಲಿ, ಜ್ಯಾಕ್ ಫ್ರೂಟ್ ಜೆಲ್ಲಿ ಮತ್ತು ಎಳ್ನೀರು ಹಾಲು. ಓಕೆ, ಎಳ್ನೀರು ಜೆಲ್ಲಿ
ಎರಡನ್ನೂ ಮಾಡಿದ್ದಾರೆ. ಇದು ಬಹಳ ಸ್ಪೆಷಲ್. ಇಲ್ಲಿ ಜೆಲಿ ಏನು ಬ್ಯೂಟಿಫುಲ್ ಆಗಿ ಸಿಗುತ್ತೆ. ಇದು ಕೆಳಗಡೆ ಜಾಕ್ ಫ್ರೂಟ್ ಜೆಲ್ಲಿ ಇದೆ ನೋಡಿ. ಜಾಕ್ ಫ್ರೂಟ್ ಅಂದ್ರೆ ಹಲಸಿನ ಹಣ್ಣು. ಹಲಸಿನ ಹಣ್ಣು ಘಮ ಘಮ್ ಅಂತ ಬರುತ್ತೆ. ಆಮೇಲೆ ಎಳ್ನೀರು ಜೆಲ್ಲಿ ಮಾಡಿದ್ದಾರೆ. ಟೆಂಡರ್ ಕೋಕೋನಟ್ ಜೆಲ್ಲಿ ಮಾಡಿದ್ದಾರೆ. ಅದೆರಡು ಜೆಲ್ಲಿ ಕೆಳಗಡೆ ಮೇಲ್ಗಡೆ ತೆಂಗಿನಕಾಯಿ ಹಾಲು. ಸೂಪರ್ ಕಾಂಬಿನೇಷನ್. ದಿಸ್ ಇಸ್ ಅ ಮಸ್ಟ್ ಟ್ರೈ. ನೀವು ಇಫ್ ಯು ಕಮ್ ಟು ರಾಜರಾಜೇಶ್ವರಿ ನಗರ, ನಿಮಿಷಾಂಬ ಟೆಂಪಲ್ ಮೇನ್ ರೋಡಲ್ಲೇ ಇದೆ. ಇಷ್ಟ ಅಂತ ಇಷ್ಟ ಅಂದ್ರೆ ಯು ಇನ್ಸ್ಪೈರ್ ಸ್ಪೆಷಲ್ ಟ್ಯಾಲೆಂಟ್ ಟು ಅಕಂಪ್ಲಿಷ್ ಅಂತ. ಓಕೆ, ಇಷ್ಟ ISTTA ಅಂತ. ನಿಜವಾಗ್ಲೂ ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಿ ತಿಂದಿದ್ದು ಖುಷಿ ಆಗತ್ತೆ. ನೀವು ಇಂಥ ಸ್ಪೆಷಲಿ ಚಾಲೆಂಜ್ ಮತ್ತು ಫಿಸಿಕಲಿ ಚಾಲೆಂಜ್ ಪೀಪಲ್ಗೆ ಎನ್ಕರೇಜ್ ಮಾಡ್ದಂಗೂ ಆಗುತ್ತೆ. ಅದ್ಭುತವಾದಂಥ ಒಂದು ಜಾಗ ಇದು. ಐ ಲವ್ ದಿಸ್ ಪ್ಲೇಸ್. ಸೂಪರ್. ಸೂಪರ್. ಯಾ, ಇದು ನೋಡಕ್ಕೆ ಮ್ಯಾಂಗೋ ಜ್ಯೂಸ್, ಆದ್ರೆ ಇದು ಮ್ಯಾಂಗೋ ಜ್ಯೂಸು ಮತ್ತು ಎಳ್ನೀರು ಎರಡು ಮಿಕ್ಸ್ ಆಗಿರುವಂತ ಒಂದು ಸ್ಪೆಷಲ್ ಜ್ಯೂಸ್. ಓಕೆ, ಇದು ವಿಶೇಷವಾದ ರುಚಿ ಕೊಡಕ್ಕೆ ಒಂದು. ಇನ್ನೊಂದು ಏನಂದ್ರೆ ಇದರ ವಿಶೇಷ ಏನಂದ್ರೆ ಇದು ರತ್ನಗಿರಿ ಆಲ್ಫಾನ್ಸೋ ಮ್ಯಾಂಗೋಸ್ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮು ಎಳ್ನೀರು ಮತ್ತು ಮಾವಿನ ಹಣ್ಣಿನ ಕಾಂಬಿನೇಷನ್ ಟ್ರೈ ಮಾಡ್ತಾ ಇರೋದು. ಬಾಯಿಗೆ ಹಾಕೊಂಡ ತಕ್ಷಣ ಮಾವಿನ ಹಣ್ಣಿನ ರೆಸಿಪಿ ಟೇಸ್ಟ್ ಸಿಗತ್ತೆ. ಅದಾದ್ಮೇಲೆ ಎಳ್ನೀರು ಫೀಲಿಂಗ್ ಸಿಗುತ್ತೆ. ಸಖತ್ತಾಗಿದೆ. ಬ್ರಿಲಿಯಂಟ್, ಸಿಂಪ್ಲಿ ಬ್ರಿಲಿಯಂಟ್. ನೀವು ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ಇಷ್ಟ ಬರಲೇಬೇಕು. ಇಷ್ಟ ಇಸ್ ವೆರಿ ನಿಯರ್ ನಮ್ಮ ರಾಜರಾಜೇಶ್ವರಿ ನಗರದ ನಿಮಿಷಾಂಬ ಟೆಂಪಲ್ ಹತ್ರನೇ ಇದೆ, ಅದೇ ರೋಡಲ್ಲಿ ಇದೆ. ಯಾರನ್ನು ಕೇಳಿದ್ರು ತೋರಿಸ್ತಾರೆ ಇಷ್ಟ ಅಂತ. ಸೂಪರ್ ಜಾಗ ಇದೆ. ನನಗಂತೂ ಭಾಳ ಇಷ್ಟ ಇಲ್ಲಿಗೆ ಬರೋದು. ನೀವು ಒಂದ್ಸಲಿ ಬನ್ನಿ, ಆಮೇಲೆ ನೀವು ಹೇಳ್ತೀರಾ ನಂಗೆ ಇಲ್ಲೇ ಬರೋದು ಭಾಳ ಇಷ್ಟ, ಇಷ್ಟಾಗೆ ಬರುವುದು ನಮಗೆ ಇಷ್ಟ ಅಂತ ನೀವು ಹೇಳ್ತೀರ. ಸೂಪರ್. ಇದು ಹೋಮ್ ಮೇಡ್ ಡ್ರೈ ಫ್ರೂಟ್ ಬರ್ಫಿ, ಶುಗರ್ ಫ್ರೀ. ಬರೀ ಹಣ್ಣುಗಳನ್ನು ಬಳಸಿ, ಡ್ರೈ ಫ್ರೂಟ್ಸ್ನ ಬಳಸಿ ಮಾಡಿರೋದು. ಎಲ್ಲ ಡ್ರೈ ಫ್ರೂಟ್ಸು, ಅಂಜೂರ, ಆಮೇಲೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಆಮೇಲೆ ಇದು ಗಸಗಸೆ ಇದೆ, ಆಮೇಲೆ ಡೇಟ್ಸ್ ಇದೆ. ಬಾಯಿಗೆ ಹಾಕೊಂಡ ತಕ್ಷಣ ಗಸಗಸೆ ಘಮ ಘಮ್ ಅಂತ ಬರುತ್ತೆ. ಆ್ಯಕ್ಚುಲಿ ಶುಗರ್ ಫ್ರೀ, ಬಟ್ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಇದು. ಯಾಕಂದರೆ ಇದರಲ್ಲಿ ಖರ್ಜೂರ ಇದೆ, ಅಂಜೂರ ಹಣ್ಣಿದೆ. ಎರಡು ಒಳ್ಳೆ ಸ್ವೀಟ್ ಕೊಡುವಂಥವು, ಬೈಂಡಿಂಗ್ ಕೊಡುವಂಥ ಎರಡು ಹಣ್ಣು. ಸೂಪರ್. ನನ್ನ ಜೊತೆ ಇದ್ದಾರೆ ಇಷ್ಟದ ಮಾಲೀಕರಾದಂಥ ಪ್ರೇಮ್ ಅವರು, ವಸುಮತಿ ಅವರು, ಮೋಹನ್ ಅವರು. ಇವರೆಲ್ಲ ಎಷ್ಟು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನನ್ನ ನಿಜವಾದ ಮನಸ್ಸು ತುಂಬರುತ್ತೆ. ನೀವು ಹ್ಯಾಟ್ಸ್ ಆಫ್ ಟು ಯು ಪೀಪಲ್.
ನೀವು ಈ ಸ್ಪೆಷಲಿ ಏಬಲ್ಡ್ ಪೀಪಲ್ಗೆ ಮತ್ತು ಫಿಸಿಕಲಿ ಏಬಲ್ಡ್ ಸ್ಪೆಷಲ್ ಫಿಸಿಕಲಿ ಚಾಲೆಂಜ್ ಪೀಪಲ್ಗೆ ಒಂದು ಉದ್ಯೋಗ ಕೊಡಬೇಕು, ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ದಾರಿ ಮಾಡಬೇಕು ಅಂತ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಾ. ಇಡೀ ಸಮಾಜಕ್ಕೆ ನೀವೊಬ್ಬರು ಮಾದರಿ. ಐ ಆಮ್ ವೆರಿ ವೆರಿ ಪ್ರೌಡ್ ಟು ಹ್ಯಾವ್ ನೋನ್ ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸರ್ವಿಸ್. ಬೊಂಬಾಟ್ ಭೋಜನ ತಂಡದ ಕಡೆಯಿಂದ ನಿಮಗೆ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ದಯವಿಟ್ಟು ಇದನ್ನೆಲ್ಲರೂ ಇಲ್ಲಿ ನೇತಾಕಿ, ಇದನ್ನು ನೋಡಿದಾಗೆಲ್ಲ ಬೊಂಬಾಟ್ ಭೋಜನ ನೆನೆಸ್ಕೊಳ್ಳಿ, ಸಿಹಿ ಕೈ ಚಂದ್ರು ನೆನೆಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನು ಹೇಳ್ಕೊಡ್ತೀರಮ್ಮ ನಮಗೆ? ಇವತ್ತು ಶ್ರೀಗಂಧದಲ್ಲಿ ಒಂದು ಪಾನೀಯ ಮಾಡಿ ಕುಡಿಯೋಣ. ಶ್ರೀಗಂಧದಲ್ಲಿ ಪಾನೀಯ ತೆಗೆದ್ಬಿಟ್ಟು? ಹೌದು. ಸಿಂಪಲ್, ಭಾಳ ಒಳ್ಳೆಯದು. ಅದರಿಂದ ಡೆಫಿನೆಟ್ಟಾಗಿ ತುಂಬ ಉಪಯೋಗಗಳಿದೆ. ಶ್ರೀಗಂಧ ತುಂಬ ಒಳ್ಳೆಯದು ಅಂತ ನನಗೆ ಗೊತ್ತು, ತಿಳ್ಕೊಳ್ಳೋ ಕಾತರ ನನಗೆ. ಸೊ ಏನೇನು ಬೇಕಮ್ಮ ಅದಕ್ಕೆ? ಅದಕ್ಕೆ ನಾವು ಶ್ರೀಗಂಧದ ಕೊರಡನ್ನು ಇಟ್ಕೊಂಡಿದ್ದೀವಿ, ಸಾಣೆಕಲ್ಲು ಇಟ್ಕೊಂಡಿದ್ದೀವಿ, ಲಾವಂಚದ ಬೇರನ್ನ ಇಟ್ಕೊಂಡಿದ್ದೀವಿ, ಏಲಕ್ಕಿ ಕಾಯಿ, ಪಚ್ಚಕರ್ಪೂರ, ಕೇಸರಿ, ಇಷ್ಟೇ ಪದಾರ್ಥಗಳು. ಸಿಹಿ ಮಧು? ನೋ ಸಿಹಿ, ನೋ ಸಿಹಿ, ಜಸ್ಟ್ ಡ್ರಿಂಕಿಂಗ್ ಓನ್ಲಿ, ಫ್ಲೇವರ್ ನೋ ಟೇಸ್ಟ್. ಫಸ್ಟ್ ಕ್ಲಾಸ್ ಟೇಸ್ಟ್ ಇರುತ್ತೆ. ಫಸ್ಟ್ ಕ್ಲಾಸ್ ಟೇಸ್ಟ್, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೋಡೋಣ ಹೆಂಗ್ ಮಾಡ್ಬೇಕು ಹೇಳಿ. ನಾನು ಶುರು ಮಾಡಲು ಗಂಧ ತೆಗೆಕೊಳ್ಳೋಣ. ಓಕೆ, ತೆಗೆದ ಗಂಧ ಎಲ್ಲ ಒಂದು ಬಟ್ಲಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ. ಆಮೇಲೆ ಅಷ್ಟೊತ್ತಿಗೆ ಈ ಲಾವಂಚ ಮತ್ತು ಏಲಕ್ಕಿ ಕಾಯನ್ನ ನೆನೆಸ್ಕೊಂಡಿದ್ದೀವಿ. ಆ ನೆನೆಸ್ಕೊಂಡಿರ್ತಕ್ಕಂಥದ್ದನ್ನ ಶೋಧಿಸ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಪಚ್ಚಕರ್ಪೂರ ಸ್ವಲ್ಪ ಅಂಗೈಯಲ್ಲಿ ಹಾಕ್ಕೊಂಡು ಹಿಂಗೆ ಉಜ್ಜಿಬಿಟ್ರೆ ಪುಡಿ ಆಗುತ್ತೆ. ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕ್ಕೊಳ್ಳೋಣ. ಒಳ್ಳೆ ಕುಂಕುಮ ಕೇಸರಿ ಹಾಕ್ಕೊಂಡು ನೆನೆ ಹಾಕಿದ್ದೀವಿ, ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ಒಳ್ಳೆ ಪಾನೀಯ ಮಾಡಿಕೊಂಡು ಕುಡಿಯೋಣ. ಡನ್, ನಾನು ತೇಯ್ತೀನಿ. ಅಷ್ಟೊಳಗೆ ಇದರಿಂದ ಏನೇನು ಉಪಯೋಗಗಳಿದೆ ಅದನ್ನು ಒಂಚೂರು ಹೇಳ್ಬಿಡಿ. ಶ್ರೀಗಂಧ ಅಂತ ಹೆಸರು ಹೇಳುವಾಗಲೇ ಒಂದು ರೀತಿ ತುಂಬ ಖುಷಿಯಾಗುವಂಥದ್ದು. ಯಾಕೆಂದರೆ ನಾವು ಕರ್ನಾಟಕದ ಜನತೆ, ನಮಗೆ ಶ್ರೀಗಂಧ ಬಹಳ ಸ್ವಂತದ್ದು ಅಂತ ಅನ್ನಿಸುವಂಥದ್ದು. ಯಾಕೆ ಅಂತಂದರೆ ಇಲ್ಲಿಯೇ ಶ್ರೀಗಂಧದಲ್ಲಿ ಸಾಬೂನು ತಯಾರಿಕೆ ಆಗುವಂಥದ್ದು, ಶ್ರೀಗಂಧದಲ್ಲಿ ವಿಗ್ರಹಗಳು ಕೆತ್ತನೆ ಆಗುವಂಥದ್ದು, ಸಮೃದ್ಧಿಯಾಗಿ ಶ್ರೀಗಂಧ ಸಿಕ್ಕುವಂತಹ ನಾಡೆ ನಮ್ಮ ಈ ಕರ್ನಾಟಕ. ಹಾಗಾದರೆ ಈ ಶ್ರೀಗಂಧ ಬರೀ ಅಲಂಕಾರಕ್ಕೆ, ದೇವರಿಗೆ ಪೂಜೆಗೆ ಇದಿಷ್ಟಕ್ಕೇನಾ? ಖಂಡಿತ ಅಲ್ಲ. ಇದರಲ್ಲಿ ವಿಶೇಷವಾದಂತಹ ಔಷಧೀಯ ಗುಣಗಳು ಕೂಡ ಇರತಕ್ಕಂಥದ್ದು. ಈ ಶ್ರೀಗಂಧವನ್ನು ಇವತ್ತು ನಾವು ತೆಗೆದು ಅದರ ಗಂಧವನ್ನು ಪಾನೀಯಕ್ಕೆ ಸೇರಿಸ್ಕೊಳ್ತಾ ಇದ್ವಿ. ಇದನ್ನು ನಾವು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಏನಾಗುತ್ತೆ? ಮಾನಸಿಕ ಒತ್ತಡ, ಇವತ್ತಿನ ದೊಡ್ಡ ಸಮಸ್ಯೆ ಮಾನಸಿಕ ಒತ್ತಡ. ಸ್ಟ್ರೆಸ್, 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 ಯಾರನ್ನು ಕೇಳಿ? ತುಂಬ ಸ್ಟ್ರೆಸ್ ಆಗತ್ತೆ ರೀ, ನಮ್ಮ ಕೆಲಸನೇ ಸ್ಟ್ರೆಸ್ಸು ರೀ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈ ಮಾನಸಿಕ ಒತ್ತಡವನ್ನು ನಿಗ್ರಹಿಸಬೇಕಾದ್ರೆ ನಮಗೆ ಯಾರ ಸಹಾಯ ಬೇಕು? ಶ್ರೀಗಂಧದ ಸಹಾಯ ಬೇಕು. ಇನ್ನು ಕೆಲವರು ಡಿಪ್ರೆಷನ್ ಮೋಡ್ಗೆ ಹೋಗಿರ್ತಾರೆ, ಅಂದರೆ ಖಿನ್ನತೆಗೆ ಒಳಗಾಗಿರ್ತಕ್ಕಂಥವ್ರಿಗೆ ಕೂಡ ಈ ಪಾನೀಯ ತುಂಬ ಶ್ರೇಷ್ಠವಾದದ್ದು. ಅಂದರೆ ಮನಸ್ಸಿನ ದುರ್ಬಲತೆಯನ್ನು ಕಡಿಮೆ ಮಾಡ್ಕೋಬೇಕು. ಕೆಲವರಿಗೆ ವಿಪರೀತವಾಗಿ ಕೋಪ ಬರುತ್ತೆ, ಮಾತನಾಡುವಾಗಲೇ ಫುಲ್ ರೈಸ್ ಆಗಿಬಿಡ್ತಾರೆ. ಅವ್ರದನ್ನ ಮಾತಾಡೋದೇ ಕಷ್ಟಪ್ಪ ಅಂತ ಕೆಲವರು ಹೆದರ್ಕೊಳ್ತಾರೆ, ಮಾತುಗಾಡೋಕ್ಕೆ ಹೋಗೋದೇ ಇಲ್ಲ. ಈ ರೀತಿ ಕೋಪ ತಾಪಗಳನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಶ್ರೀಗಂಧದ ಮೊರೆ ಹೋಗಬೇಕು. ಇನ್ಯಾರಿಗಾದ್ರೂ ಕೂಡ ತಲೆನೋವು ಬರ್ತಾ ಇರುತ್ತೆ, ಶ್ರೀಗಂಧವನ್ನು ಸುಮ್ಮನೆ ಹಣೆಗೆ ಲೇಪನ ಮಾಡ್ಕೊಳ್ಳೋದ್ರಿಂದನೇ ತಲೆನೋವು ಕಡಿಮೆ ಆಗುತ್ತೆ. ಇನ್ನು ನೆಗಡಿ, ಕೆಮ್ಮು, ಗಂಟಲು ನೋವು, ಸಾಧಾರಣವಾಗಿ ನಾವು ಪರಸ್ಥಳಗಳಿಗೆ ಹೋದಾಗ ಅಥವಾ ಯಾವುದಾದರೂ ದೇವಸ್ಥಾನಗಳ ನಾವು ಭೇಟಿ ಮಾಡೋದಕ್ಕೆ ಅಂತ ಹೋದಾಗ ಸುಮಾರು ದೇವಸ್ಥಾನಗಳಲ್ಲಿ ಶ್ರೀಗಂಧವನ್ನು ಪ್ರಸಾದದ ರೂಪದಲ್ಲಿ ಕೊಡೋದನ್ನು ನಾವು ನೋಡಿದ್ದೀವಿ. ನಾವೇನು ಮಾಡ್ತೀವಿ ಅದನ್ನು? ಕೆಲವರು ಹಣೆಗಿಟ್ಕೊಳ್ತಾರೆ, ಕೆಲವರು ಅದನ್ನು ಬಾಯಿಗೆ ಹಾಕ್ಕೊಳ್ತಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಸೇವನೆ ಮಾಡ್ತಾರೆ. ಇನ್ನು ಕೆಲವು ಕಡೆ ತೀರ್ಥಕ್ಕೆ ಅದನ್ನು ಸೇರಿಸಿ ಕೊಡ್ತಾರೆ. ಮತ್ತು ಈ ಕೇಸರಿ ಪಚ್ಚಕರ್ಪೂರ ನಾವಿವತ್ತೇನು ಬಳಸ್ತಾ ಇದ್ದೀವಿ, ಇದನ್ನು ತೀರ್ಥದಲ್ಲಿ ಸೇರಿಸಿ ಕೊಡ್ತಾರೆ. ಅದು ಹಾಕ್ತಿದ್ದಾಗಲೇ ಅದು ತೀರ್ಥ ಅಂತ ಅನ್ನಿಸ್ಬಿಟ್ಟಿರುತ್ತೆ. ಯಾಕೆ ಇದನ್ನೆಲ್ಲ ತೀರ್ಥದ ರೂಪದಲ್ಲಿ ನೀವು ಪರಸ್ಥಳಕ್ಕೆ ಹೋದಾಗ ದೇವಾಲಯಗಳಲ್ಲಿ ಕೊಡ್ತಾರೆ ಅಂತಂದರೆ, ನಾವು ಊರಿಂದ ಊರಿಗೆ ಹೋಗ್ತೀವಿ, ನೀರಿನ ಬದಲಾವಣೆ ಆಗುತ್ತೆ, ವಾತಾವರಣದ ಬದಲಾವಣೆ ಆಗುತ್ತೆ. ನೀವೆಲ್ಲರೂ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಕೆಲವರು ಸಾಧಾರಣವಾಗಿ ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಅಥವಾ ಜ್ವರನೂ ಬಂದು ಮಲಗ್ತಾರೆ. ಯಾಕೆ ಅಂದರೆ ಈ ನೀರಿನ ಒಂದು ಬದಲಾವಣೆಯಿಂದ, ವಾತಾವರಣದ ಬದಲಾವಣೆಯಿಂದ ದೈಹಿಕವಾಗಿ ಅನೇಕ ಬದಲಾವಣೆಗಳಾಗುತ್ತೆ.
ಇದ್ಯಾವುದು ಆಗಬಾರದು ಅಂತ ಹೇಳಿ ದೇವಾಲಯಗಳಿಗೆ ನೀವು ಭೇಟಿ ಕೊಟ್ಟಾಗ ಅವರು ತೀರ್ಥದ ರೂಪದಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದೀವಿ ಇದು ಒಂದು ರೀತಿ ತೀರ್ಥ ಇದನ್ನ ಕೊಡ್ತಾರೆ ಒಂದು ಉದ್ಧರಣೆಯನ್ನ ಸೇವನೆ ಮಾಡೋದ್ರಿಂದ ಆ ನೀರಿನಿಂದ ಆಗ್ತಾ ಇರತ್ತಲ್ಲ ಸಮಸ್ಯೆಗಳು ಬದಲಾದ ನೀರಿನಿಂದ ಆ ಸಮಸ್ಯೆಗಳು ನಮಗೆ ಉಂಟಾಗದೇ ಇರೋ ರೀತಿಯಲ್ಲಿ ಇದು ನಮ್ಮನ್ನು ಜೋಪಾನವನ್ನ ಮಾಡಿ ಕೊಡುತ್ತೆ ಇನ್ನು ನಾವು ಇದಕ್ಕೆ ಲಾವಂಚವನ್ನು ಸೇರಿಸ್ತಾ ಇದ್ದೀವಿ ಈ ಲಾವಂಚ ಏನು ಮಾಡುತ್ತೆ ಶುದ್ಧೀಕರಣ ಸುಮ್ಮನೆ ನೀರಿಗಿನ ಪಾತ್ರೆಗೆ ಹಿಂದಿನ ಕಾಲದಲ್ಲಿ ಈಗೆಲ್ಲ ಫಿಲ್ಟರ್ಗಳು ಇಟ್ಕೊಂಡಿದ್ದೀವಿ ಹಿಂದೆ ಯಾರ ಮನೇಲಿ ಯಾವ ಫಿಲ್ಟರ್ ಇರ್ತಿತ್ತು ಏನಿಲ್ಲ ಒಂದು ಸಣ್ಣ ತುಂಡು ಲಾವಂಚನ ಕುಡಿಯೋ ನೀರಿನ ಪಾತ್ರೆಗೆ ಹಾಕಿರೋರು ಅದರೊಳಗೆ ಯಾವುದೇ ಬ್ಯಾಕ್ಟೀರಿಯಾಗಳು ವೈರಸ್ಗಳಿದ್ರು ಕೂಡ ಇದು ಅದನ್ನು ನಾಶ ಮಾಡಿಬಿಡುತ್ತೆ ಹಾಗಾಗಿ ನೀರನ್ನು ಶುದ್ಧೀಕರಿಸುವ ರೀತಿಯಲ್ಲೇ ನಮ್ಮ ಶರೀರದಲ್ಲಿರ್ತಕ್ಕಂತಹ ರಕ್ತವನ್ನು ಶುದ್ಧಿಗೊಳಿಸುವ ಕೆಲಸ ಲಾವಂಚ ಮಾಡಿಕೊಡುತ್ತೆ ಇನ್ನು ಕೇಸರಿ ಕೇಸರಿ ಬಹಳ ವಿಶೇಷವಾಗಿ ಶರೀರಕ್ಕೆ ಹಿತಕರವಾದದ್ದು ಇದು ನೆಗಡಿ ಕೆಮ್ಮು ಗಂಟಲು ನೋವು ಎಲ್ಲವನ್ನು ಹೋಗಲಾಡಿಸುತ್ತೆ ಚರ್ಮಕ್ಕೆ ಸೊಬಗನ್ನು ಕೊಡುತ್ತೆ ಮತ್ತೊಂದು ವಿಶೇಷ ಅಂದರೆ ಶ್ರೀಗಂಧವು ಚರ್ಮದ ಸೊಬಗನ್ನು ಕಾಪಾಡುತ್ತೆ ಮತ್ತು ಕೇಸರಿಯು ಚರ್ಮದ ಸೊಬಗನ್ನು ಕಾಪಾಡುತ್ತೆ ಅದರ ಜೊತೆಗೆ ಲಾವಂಚವು ಕೂಡ ಈ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇದೆಲ್ಲದರ ಮಿಶ್ರಣ ಇದು ಇನ್ನು ಮತ್ತೊಂದು ನಾವು ಪಚ್ಚಕರ್ಪೂರವನ್ನು ಬಳಕೆ ಮಾಡ್ತಾ ಇದ್ದೀವಿ ಪಚ್ಚಕರ್ಪೂರ ಏನು ಮಾಡುತ್ತೆ ನೋವು ನಿವಾರಕ ಗುಣ ಇರತಕ್ಕಂಥದ್ದು ಪಚ್ಚಕರ್ಪೂರ ಅಂದರೆ ಮೈಕೈ ನೋವು ಅಥವಾ ಆಯಾಸ ಆಗುವಂಥದ್ದು ಬಳಲಿಕೆ ಆಗುವಂಥದ್ದು ಬಾಯಾರಿಕೆ ಆಗುವಂಥದ್ದು ಇದನ್ನೆಲ್ಲ ನಿಯಂತ್ರಿಸ್ಕೋಬೇಕು ಅಂದರೂ ಕೂಡ ಈ ಪಾನೀಯ ಸಹಾಯ ಮಾಡುತ್ತೆ ಹೌದು ಇದನ್ನು ಯಾವಾಗ ತೊಗೋಬೇಕು ಹೇಗೆ ತೊಗೊಂಡ್ರೆ ನಮಗೆ ಒಳ್ಳೆಯದು ತುಂಬ ಪ್ರಶ್ನೆಗಳು ಆಮೇಲೆ ಬರುತ್ತೆ ಅದಕ್ಕೆ ನಾನು ಈಗಲೇ ಉತ್ತರ ಹೇಳ್ತೀನಿ ಇದನ್ನೇನು ಮಾಡಬೇಕು ಅಂದರೆ ರಾತ್ರಿ ಇದನ್ನೆಲ್ಲ ಸ್ವಲ್ಪ 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 ಹಾಕಿ ನೆನೆ ಇಟ್ಬಿಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫಿಲ್ಟರ್ ತೊಗೊಳ್ಳೋದು ಶೋಧಿಸ್ಕೊಳ್ಳೋದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಹೀಗೇ ಕುಡಿಬೇಕು ಇದನ್ನು ಕೆಲವು ದಿವಸಗಳ ಕಾಲ ಸತತವಾಗಿ ಕುಡಿತಾ ಬನ್ನಿ ನಿಮ್ಮ ಶರೀರದಲ್ಲಿರತಕ್ಕಂತಹ ಬೇಡದ ಬ್ಯಾಕ್ಟೀರಿಯಾಗಳು ವೈರಸ್ಗಳು ನಾಶವಾಗುತ್ತೆ ಮತ್ತು ಇದು ಶೀತದ ಪದಾರ್ಥವೂ ಇದೆ ಇದರಲ್ಲಿ ಉಷ್ಣಾಂಶ ಇರತಕ್ಕಂಥದ್ದು ಇರುತ್ತೆ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಉಷ್ಣದ ಶರೀರದವ್ರಿಗೂ ಒಳ್ಳೆಯದು ಶೀತದ ಶರೀರದವ್ರಿಗೂ ಒಳ್ಳೆಯದು ವಾತ ಪಿತ್ತ ಕಫ ಮೂರರ ಸಮತ್ವವನ್ನು ಕಾಪಾಡುತ್ತೆ ಈ ಪಾನೀಯ ಅಂದರೆ ಎಷ್ಟೊಂದು ಶ್ರೇಷ್ಠವಾದದ್ದು ಯಾಕೆ ಇದನ್ನೆಲ್ಲ ಸೇರಿಸಿದ್ದೀವಿ ಅಂತಂದರೆ ಸಂಪೂರ್ಣವಾಗಿ ಶರೀರವನ್ನು ಶುದ್ಧಿಗೊಳಿಸುವಂಥ ಕೆಲಸ ಇದರಲ್ಲಿ ಆಗುತ್ತೆ ಇನ್ಯಾರಿಗಾದರೂ ಕೂಡ ಮೂತ್ರ ವಿಸರ್ಜನೆಗೆ ಸಮಸ್ಯೆ ಆಗ್ತಾ ಇದ್ದರೆ ಅದು ಕೂಡ ಸುಲಲಿತವಾಗಿ ಆಗೋದಕ್ಕೆ ಇದರಲ್ಲಿ ಸಹಾಯವಾಗುತ್ತೆ ಹೇಳ್ತಾ ಹೋದರೆ ಇನ್ನೂ ಅರ್ಧ ಗಂಟೆ ಹೇಳ್ಬೋದು ಸದ್ಯಕ್ಕೆ ಸಾಕು ಇದನ್ನು ಮಾಡಿ ಕುಡೀರಿ ಇದರಿಂದ ಸಾಕಷ್ಟು ಪ್ರಯೋಜನ ಶರೀರಕ್ಕೆ ಇದ್ದೇ ಇರುತ್ತೆ ಸಾಕಮ್ಮ ಸಾಕು ಇದಕ್ಕೆ ಶೋಧಿಸ್ಕೊಂಡ್ಬಿಡ್ಲಾ ಅದಕ್ಕೆ ಶೋಧಿಸ್ಕೊಂಡ್ಬಿಡ್ ಒಂದು ಎರಡು ಏಲಕ್ಕಿ ಕಾಯಿನ ಕೂಡ ನೀರಿಗೆ ಹಾಕಿ ನೆನೆ ಹಾಕ್ಕೊಂಡ್ಬಿಟ್ರೆ ಅದರದ್ದು ಸಾರ ಎಲ್ಲವೂ ಕೂಡ ನೀರಿಗೆ ಬಂದಿರುತ್ತೆ ಸ್ವಲ್ಪ ನೀರು ಹಾಕ್ಬಿಡಿ ತುಂಬ ಇದಕ್ಕೆ ಕೇಸರಿ ಕೇಸರಿ ಕರ್ಪೂರ ಇಷ್ಟ ಸೂಪರ್ ಈಗ ಇದನ್ನ ಟೇಸ್ಟ್ ಮಾಡೋದಷ್ಟೇ ಅಲ್ವಾ ನಮ್ಮ ಅಷ್ಟೇ ಅಷ್ಟೇ ಓಕೆ ಶ್ರೀಗಂಧ ಪಾನೀಯ ಮಾಡುವ ವಿಧಾನ ಸಾಣೆ ಕಲ್ಲಿನ ಮೇಲೆ ಗಂಧದ ಕೊರಡನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ತೇದು ಗಂಧವನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಲಾವಂಚ ನೆನೆಸಿಟ್ಟ ನೀರನ್ನು ಶೋಧಿಸಿ ಶ್ರೀಗಂಧ ಇರುವ ಬೌಲ್ಗೆ ಹಾಕಿ ನಂತರ ನೆನೆಸಿಟ್ಟ ಕೇಸರಿ ಪಚ್ಚಕರ್ಪೂರವನ್ನು ಪುಡಿ ಮಾಡಿ ಇದರ ಜೊತೆ ಸೇರಿಸಿ ಅತ್ಯದ್ಭುತವಾದ ಔಷಧೀಯ ಗುಣವಿರುವ ಈ ಶ್ರೀಗಂಧ ಪಾನೀಯವನ್ನು ನಿಮ್ಮ ಮನೆ ಮಂದಿ ಮಕ್ಕಳಿಗೆ ಕೊಟ್ಟು ನೀವು ಸೇವಿಸಿ ಆರೋಗ್ಯ ತಿಂದಿರಿ ಇದು ಒಂಥರ ತೀರ್ಥ ತರಾನೇ ಅನ್ನಿಸ್ತಾ ಇದೆ ತೀರ್ಥ ಇಷ್ಟೇ ಲಾವಂಚ ಬಿಟ್ಟರೆ ಮಿಕ್ಕಿದೆಲ್ಲ ಅದೇ ಅಲ್ವೇ ಅದರ ಬಣ್ಣವೇ ಸೊಗಸು ಯಾವ ಬಣ್ಣ ಹಾಕಿಲ್ಲ ಸ್ವೀಟ್ ಹಾಕಿಲ್ಲ ಹಾಕಿಲ್ಲ ಏನು ಹಾಕಿಲ್ಲ ಇದಕ್ಕೆ ನೋಡಿ ಕೇಸರಿ ಇದು ತುಂಬ ಅಪಾರವಾದಂಥ ಶಕ್ತಿ ಅದಕ್ಕೆ ವೆರಿ ಗುಡ್ ಟೇಸ್ಟ್ ಮಾಡ್ತಾಯಿನಿ ಆಹಾ ಹಾ ಅದ್ಭುತ ಬಾಯಿ ತುಂಬ ಶ್ರೀಗಂಧದ ಘಮ ಕೇಸರಿಯ ಘಮ ಪಚ್ಚಕರ್ಪೂರದ ಘಮ ಏನು ಬ್ಯೂಟಿಫುಲ್ ಫ್ಲೇವರ್ಡ್ ವಾಟರ್ ಕುಡ್ದಂಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದ್ಭುತಮ್ಮ ನೀವು ಒಂದ್ಸಲ ಮಾಡಿದ ಕುಡಿದು ನೋಡಿ
ನಿಮ್ಮ ಅಮ್ಮ ಹೇಳಿದಂಗೆ ರೆಗ್ಯುಲರ್ ಆಗಿ ಮಾಡಕ್ಕೆ ಶುರು ಮಾಡ್ತೀರಾ ಅದ್ಭುತವಾಗಿದೆ ಸೂಪರ್ ಅಮ್ಮ ತುಂಬಾ ಚೆನ್ನಾಗಿತ್ತು ಅಮ್ಮ ನಾನು ಹೆಂಗಿರುತ್ತಿದ್ದು ಏನು ಹಾಕ್ಲೇ ಇಲ್ವಲ್ಲ ಸಿಹಿಗೇನು ಹಾಕಿಲ್ವಲ್ಲ ಮಧು ಏನು ಹಾಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅದೆಲ್ಲ ಅವಶ್ಯಕತೆ ಇಲ್ಲ ಒಳ್ಳೆ ಬಾಯಿ ತುಂಬ ಒಳ್ಳೆ ಫ್ಲೇವರು ಇಟ್ಸ್ ಲೈಕ್ ಒನ್ ಏನೋ ಆಫ್ಟರ್ ಮಿಂಟ್ ಥರ ಅದ್ಭುತವಾದ ಗಮ ಇದೆ ಬಾಯಲ್ಲಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅದ್ಭುತವಾದ ಹೇಳಿಕೊಟ್ರಿ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ನನಗೆ ಗೊತ್ತಿತ್ತು ಕಣ ಇವತ್ತು ಬುಧವಾರ ನಿನಗೆ ಆಫು ನೀನು ಇಲ್ಲಿ ಬಂದು ಒಕ್ಕರ್ಸ್ಕೊಂಡು ನನಗೆ ಕಾಟ ಕೊಡ್ತೀಯ ಅಂತ ಯಾಕೋ ಹಿಂಗೆ ಬಂದು ಕಾಟ ಕೊಡ್ತೀಯ ನನಗೆ ನಾನೆಲ್ಲೋ ಕಾಟ ಕೊಡ್ತೀನಿ ನೀನೇ ನನಗೇನೋ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡದಿದ್ದಾಗ ನನಗೆ ಅಡುಗೆ ಮಾಡು ಅಂತೇಳಿ ಕಾಟ ಕೊಡೋದು ನೋಡು ಇವತ್ತು ಪ್ರಶ್ನೆ ಕೃಷ್ಣೆ ಎಲ್ಲ ಕೇಳಬೇಡ ಒಂದು ಅಡುಗೆ ಮಾಡಿಕೊಡು ತಿಂತೀನಿ ನಿನ್ನ ಕೈ ರುಚಿ ನೋಡಬೇಕು ಅಂತ ಆಸೆ ನನಗೆ ಇಂಪಾಸಿಬಲ್ ಕಣ ನಾನು ಅಡುಗೆ ಮಾಡಬೇಕು ಅಂದರೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಯ್ಯೋ ಆಯ್ತಪ್ಪ ಅದೇನು ಪ್ರಶ್ನೆ ಕೇಳ್ತೀವೋ ಕೇಳ ಇವತ್ತು ಉತ್ತರ ಕೊಟ್ಬಿಡ್ತೀನಿ ನಿನ್ನ ಆಮೇಲೆ ನಾನು ಉತ್ತರ ಕೊಟ್ಟ ಮೇಲೆ ಅಡುಗೆ ಮಾಡ್ಕೊಡೋದು ಅಂತ ಹೇಳಬಾರ್ದು ಲೇ ಮೊದಲು ಉತ್ತರ ಕೊಡೋ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮಾಡ್ಕೊಡ್ತೀನಿ ಸರಿ ಕೇಳು ಈಗ ಯಾವ ತಿಂಗಳಲ್ಲಿ ಜನರು ತುಂಬ ಕಡಿಮೆ ನಿದ್ದೆ ಮಾಡ್ತಾರೆ ಲೇ ಇದೆಯಂತ ಪ್ರಶ್ನೆನಲ್ಲಿ ಜನ ದಿನ ನಿದ್ದೆ ಮಾಡ್ತಾರೆ ಒಳ್ಳೆ ಏನೇನೋ ಪ್ರಶ್ನೆ ಕೇಳ್ತಾನೆ ಉತ್ತರ ಗೊತ್ತಿಲ್ಲ ಅಂದ್ರೆ ಒಪ್ಕೊಡ ಸರಿ ಉತ್ತರ ಗೊತ್ತಿಲ್ಲ ನೀನೇ ಉತ್ತರ ಕೊಡ ನೋಡೋಣ ಫೆಬ್ರವರಿ ತಿಂಗಳಲ್ಲಿ ಜನ ತುಂಬಾ ಕಡಿಮೆ ನಿದ್ದೆ ಮಾಡ್ತಾರೆ ಯಾಕೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಹೋದೆ 28 ದಿನ ಸೋತ್ನಲ್ಲೋತ ಈಗ ಇಲ್ಲಿರೋ ಐಟಮ್ ಅಲ್ಲಿ ಒಂದ್ ಅಡಿಗೆ ಮಾಡು ನಾನ್ ಬಂದ್ ತಿಂತೀನಿ ನನಗೆ ರೆಸ್ಟ್ ಏನ್ ಅಡಿಗೆ ಮಾಡ್ಬೇಕು ಅಂತ ಹೇಳು ಪ್ಲೀಸ್ ಏನ್ ಕಾಟ ಕೊಡ್ತಾನ ನನಗೆ ಏನಿಟ್ಟಿದ್ದಾನೆ ಇಲ್ಲಿ ಮಾಡೋಣ ಇವತ್ತು ಸ್ಪೆಷಲ್ ಆಗಿ ಒಂದು ತೊಕ್ಕು ಮಾಡ್ತೀನಿ ಇಲ್ಲಿರೋ ಐಟಮ್ಸ್ ಅಲ್ಲಿ ಯಾವ್ದ್ರಲ್ಲಿ ತೊಕ್ಕು ಮಾಡ್ತೀನಿ ಗೊತ್ತಾ ಕೊತ್ತಂಬರಿ ಸೊಪ್ಪಲ್ಲಿ ಕೊತ್ತಂಬರಿ ಸೊಪ್ಪಿನ ತೊಕ್ಕು ಕೊತ್ತಂಬರಿ ತೊಕ್ಕು ಹೆಂಗೆ ಕೊತ್ತಂಬರಿ ತೊಕ್ಕಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಕೊತ್ತಂಬರಿ ತೊಕ್ಕಿಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5 ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚೂರು ಬೆಲ್ಲ ಹುಣಸೆ ಹಣ್ಣಿನ ರಸ ಉದ್ದಿನ ಬೇಳೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ 1/4 ಸ್ಪೂನಷ್ಟು ಇಂಗು ಒಂದು 1/4 ಸ್ಪೂನಷ್ಟು ಸಾಸಿವೆ ಒಂದು 1/4 ಸ್ಪೂನಷ್ಟು ಅರಿಶಿನ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು ಮತ್ತು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಕೊತ್ತಂಬರಿ ತಕ್ಕು ಮಾಡೋಕ್ಕೆ ಶುರು ಮಾಡಬೇಡ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪ್ಯಾನ್ ಇಟ್ಕೋಬೇಕು ಒಲೆ ಮೇಲೆ ಓಕೆ ಇದಕ್ಕೆ 2 ಸ್ಪೂನಷ್ಟು ಉದ್ದಿನ ಬೇಳೆ ಓಕೆ ಆಮೇಲೆ 1/4 ಸ್ಪೂನಷ್ಟು ಮೆಂತ್ಯ ಆಮೇಲೆ 5 ಗುಂಟೂರು ಮೆಣಸಿನ್ಕಾಯಿ 5 ಬ್ಯಾಡಗಿ ಮೆಣಸಿನ್ಕಾಯಿ ಯಾ ಇದಿಷ್ಟನ್ನು ಹುರ್ಕೋಬೇಕು ಈ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ಹುರ್ಕೋಬೇಕು ಈ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗತ್ತೆ ಸಾಕು ಇಷ್ಟು ಕೆಂಪಗಾದರೆ ಓಕೆ ಈಗ ಇದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಡ್ತೀನಿ ಓಕೆ ಇದು ಆರಿದೆ ಇದನ್ನು ಮಿಕ್ಸಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ 1/4 ಸ್ಪೂನಷ್ಟು ಇಂಗು ಇದನ್ನು ಹಾಕ್ಕೊಂಡು ಫಸ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಒಂದಿನ ನಮ್ಮ ಮನೆಗೆ ಗೋಪಾಲಿ ಗುರ್ರ ಅಂತ ಸಿಟ್ಟು ಮಾಡ್ಕೊಂಡು ಬಂದ ಯಾಕೆ ಗೋಪಾಲಿ ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ಯಾ ಏನಾಯ್ತು ಅಂತ ಕೇಳಿದೆ ಅದಕ್ಕೆ ಗೋಪಾಲಿ ಹೇಳ್ದ ಗುರು ಹೆಂಗಸ್ರ ಹೆಂಗಸ್ರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಮ್ಮ ಅಂದ ಯಾಕೆ ಇದ್ದಕ್ಕಿದ್ದಂಗೆ ಏನೇನೋ ಮಾತಾಡ್ತೀಯ ಏನೋ ಹಂಗಂದ್ರೆ ಅಂದೆ ನೋಡಮ್ಮ ಹೆಂಡತಿ ತಾಯಿ ಇಬ್ಬರು ಹೆಂಗಸ್ರಲ್ವೇನಮ್ಮ ಇಬ್ಬರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಅಂದ ಏನಾಯ್ತು ಅಂದೆ ನೋಡು ತಾಯಿ ಮಗನಿಗೆ ಮಾತಾಡೋದನ್ನ ಕಲಿಸ್ತಾಳೆ ಅದೇ ಹೆಂಡತಿ ಗಂಡನಿಗೆ ಮಾತು ನಿಲ್ಲಿಸೋದನ್ನ ಕಲಿಸ್ತಾಳೆ ಅಂತ ಹೇಳ್ಬಿಟ್ಟ ಯಾಕೋ ಇಷ್ಟು ಅಪ್ಸೆಟ್ ಆಗಿದೆಯಾ ಏನೋ ನಡೆದಿದೆ ಅದಕ್ಕೆ ನೀನು ಬೇಜಾರಾಗಿರೋದು ಏನಾಯ್ತು ಹೇಳು ಅಂದೆ
ಏನಿಲ್ಲಮ್ಮ, ವ್ಯಾಕ್ಸಿನ್ ತಗೊಂಡು ಮನೆಗೆ ಹೋದೆ ಕಣ. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ನನ್ನ ಹೆಂಡತಿ ಕೇಳಿದ್ರು, ಏನ್ರಿ ವ್ಯಾಕ್ಸಿನ್ ತಗೊಂಡ್ರ ಅಂತ. ನಾನು ತಗೊಂಡೆ ಅಂದೆ. ನೋಡಿ ನೋವಾಯ್ತಾ ಅಂತ ಕೇಳಿದ್ಲು. ನಾನು ಜಮ್ಮ ಪಡ್ಸ್ಕೊಳ್ಳೋ ಕೊಚ್ಕೊಳ್ಳೋಕ್ಕೋಸ್ಕರ ನನಗ ಯಾವ ಸೂಜಿ ಚುಚ್ಚಿದ್ರು ನೋವಾಗಲ್ಲ, ಏನು ಅನ್ಕೊಂಬಿಟ್ಟಿದ್ಯಾ ನನಗೆ ಸಿಕ್ಕಾಪಡೆ ಶಕ್ತಿ ಅಂತೆಲ್ಲ ಸ್ವಲ್ಪ ಸುಮ್ಮನೆ ಹಂಗೆ ಡವ್ ಹೊಡೆದು ಸ್ವಲ್ಪ ಜಂಬ ಕೊಚ್ಕೊಂಡಮ್ಮ. ತಕ್ಷಣ ಅವಳು, ಪೂರಿ ಯಾವುದೋ ಹೆಣ್ಮಗಳು ನಿಮಗೆ ಸೂಜಿ ಚುಚ್ಚಿದ್ರು ನಿಮ್ಗೆ ನೋವಾಗಲ್ಲ, ನಾನು ಒಂದು ಮಾತಾಡಿದ್ರೆ ಸಾಕು ಎಷ್ಟು ನೋವಾಗ್ಬಿಡುತ್ತೆ ನಿಮಗೆ ಗುರ್ರ ಅಂತಿರ್ತೀರೋ ಅಂದ್ಲು. ಸಿಟ್ ಮಾಡ್ಕೊಂಬಂದ್ಬಿಟ್ಟನಮ್ಮ, ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ, ಇದಕ್ಕೆ ಹುಣಸೆ ಹಣ್ಣಿನ ರಸ, ಒಂದು 4 ಟೇಬಲ್ಸ್ಪೂನ್ ಅಷ್ಟು, ಒಂದು ಸ್ವಲ್ಪ ಬೆಲ್ಲ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು, ಇದಕ್ಕೆ ಬಿಡ್ಬೋದು. ನಾನು ಒಂದು ಸ್ವಲ್ಪ ಹಾಕ್ತೀನಿ, ಯಾಕೆಂದರೆ ಹುಣಸೆ ಹಣ್ಣು ಹಾಕಿದಾಗ ಒಂಚೂರು ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಓಕೆ. ಈಗ ಈ ಕೊತ್ತಂಬರಿ ಸೊಪ್ಪಿಗೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ನೀರು ಹಾಕಿ ಇದನ್ನು ಗಟ್ಟಿಗೆ ರುಬ್ಕೋಬೇಕು. ಫಸ್ಟ್ ಕ್ಲಾಸ್ ನುಣ್ಣಿಗೆ ರುಬ್ಬಿದ್ದಾಯಿತು. ಕೊತ್ತಂಬರಿ ಸೊಪ್ಪಿನ ಘಮ ಘಮ್ ಅಂತ ಬರ್ತಾ ಇದೆ, ಇದಂಗಿರಲಿ, ಓಕೆ. ಈಗೇನು ಮಾಡಬೇಕು ಅಂದರೆ, ಒಂದು ಒಲೆ ಹತ್ತಿಸ್ಕೊಂಡು ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಯಾಕಂದರೆ ಎಣ್ಣೆ ಒಂದು ಪ್ರಿಸರ್ವೇಟಿವ್, ಓಕೆ. ಸ್ವಲ್ಪ ಎಣ್ಣೆ ಇದ್ದರೆ ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ. ಎಣ್ಣೆ ಕಾದಿದೆ, ಇದಕ್ಕೆ ನಾವು ಇಂಗು, ಸಾಸಿವೆ, ಸಾಸಿವೆ ಸಿಡಿಯೋಕ್ಕೆ ಶುರು ಮಾಡ್ತಿದ್ದಂಗೆ ಇದಕ್ಕೆ ಒಂದು 1/2 ಚಮಚದಷ್ಟು ಕಡಲೆಬೇಳೆ. ಈ ಕಡಲೆಬೇಳೆ ಕೆಂಪಗಾಗೋ ತನಕ ಹುರಿಬೇಕು ಇದನ್ನು, ಓಕೆ. ಇದು ಕೆಂಪಗಾಗ್ತಿದ್ದಂಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಬೇಕು. ಒಲೆ ಉರಿ ಕಡಿಮೆ ಮಾಡಿ ಮಸಾಲೆ ಹಾಕಬೇಕು. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಏನು ಮಾಡ್ಕೊಂಡಿದ್ದೀವಿ ನಾವು, ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ. ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಬೇಕು. ಯಾತಕ್ಕೆ ಬಾಡಿಸ್ಬೇಕು ಅಂದರೆ, ಕೊತ್ತಂಬರಿ ಸೊಪ್ಪು ಅದರದೆಲ್ಲ ಹಸಿ ಘಾಟ್ ಇರುತ್ತೆ, ಆ ಹಸಿ ಘಾಟ್ ಹೋಗಬೇಕು. ಇದು ಬಿಟ್ಕೊಳಕ್ಕೆ ಶುರು ಮಾಡುತ್ತೆ ಪ್ಯಾನ್ನ, ಆವಾಗ ಆಫ್ ಮಾಡೋಣ. ನೋಡಿ ಹೆಂಗಿದೆ ತೊಕ್ಕು, ಆಫ್ ಮಾಡೋದು ಅಷ್ಟೇ, ಮುಗ್ದಾಯ್ತು. ಈಗ ಇದನ್ನು ತಿನ್ನೋದು ಒಂದೇ ಬಾಕಿ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಫ್ಲಾಶ್ ಬ್ಯಾಕು ನೋಡ್ಕೊಂಬನ್ನಿ. ಕೊತ್ತಂಬರಿ ತೊಕ್ಕು ಮಾಡುವ ವಿಧಾನ: ಪ್ಯಾನಿಗೆ ಉದ್ದಿನಬೇಳೆ, ಮೆಂತೆ, ಗುಂಟೂರು ಹಾಗೂ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಉದ್ದಿನಬೇಳೆ ಕೆಂಪಾಗುವವರೆಗೂ ಹಾಗೂ ಮೆಣಸಿನಕಾಯಿಗಳು ಗರಿ ಗರಿ ಆಗುವವರೆಗೂ ಹುರಿಯಿರಿ. ನಂತರ ಆರಲು ಇಡಿ. ಆರಿದ ಮೇಲೆ ಹುರಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ಅರಿಶಿನ ಹಾಗೂ ಇಂಗು ಸೇರಿಸಿ ನುಣ್ಣಗೆ ಪುಡಿ ಮಾಡಿ. ಈಗ ಅದಕ್ಕೆ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಇಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆದಾಗ ಇಂಗು ಸಾಸಿವೆ ಹಾಕಿ, ಸಾಸಿವೆ ಸಿಡಿಯುತ್ತಿದ್ದಂತೆ ಕಡಲೆಬೇಳೆ ಹಾಕಿ ಅದು ಹೊಂಬಣ್ಣ ಬಂದಾಗ ಕರಿಬೇವಿನ ಸೊಪ್ಪನ್ನು ಸೇರಿಸಿ. ಈಗ ರುಬ್ಬಿದ ಕೊತ್ತಂಬರಿ ಸೊಪ್ಪಿನ ಮಿಶ್ರಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ. ಆರೋಗ್ಯಕ್ಕೂ ಉತ್ತಮ, ರುಚಿಯಲ್ಲಿ ಅತ್ಯುತ್ತಮವಾದ ಈ ಕೊತ್ತಂಬರಿ ತೊಕ್ಕನ್ನು ಚಪಾತಿ, ರೊಟ್ಟಿಗೆ ನೆಂಚಿಕೊಂಡು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಕಲಸಿಕೊಂಡು ಹೊಟ್ಟೆ ತುಂಬಾ ಉಂಡು ತೃಪ್ತಿಯಿಂದ ಬೀಗಿ. ಚಂದ್ರ ಮಾರೋ, ಏನ ಮಾಡಿದ್ಯಾ? ನಾನ ಕೊತ್ತಂಬರಿ ತೊಕ್ಕು, ಕೊತ್ತಂಬರಿ ತೊಕ್ಕ ಪರವಾಗಿಲ್ಲ ಕಣ, ನಾನೇನೋ ಬೇರೆ ಮಾಡಬೇಕು ಅನ್ಕೊಂಡಿದ್ದೆ. ನೀನೇನೇನೋ ಮಾಡ್ಬಿಟ್ಟಿದ್ಯಾ, ಸರಿ ಬಿಡು, ಇದನ್ನೇ ಟೇಸ್ಟ್ ಮಾಡ್ತೀನಿ ನೋಡೋಣ ಹೆಂಗಿರುತ್ತೆ ಅಂತ. ನೀನೇನು ಮಾಡಬೇಕು ಅಂತಿದ್ದೆ? ನಾನ ಕೊತ್ತಂಬರಿ ಕನಕಾಂಬರಿ ಅಂತ ಒಂದು ಸ್ಪೆಷಲ್ ಡಿಶ್ ಮಾಡಬೇಕು ಅಂತ ಇದ್ದೆ. ಪರವಾಗಿಲ್ಲ ಬಿಡು, ಇದನ್ನೇ ತಿಂತೀನಿ. ನೀನೇ ತಿನ್ನ. ಸೂಪರ್ ಆಗಿದೆ. ಲೇ,
ಅನ್ನ ಜೊತೆ ಕಲಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಲಸಿಟ್ಬಿಟ್ಟಿದ್ಯಾ, ವೆರಿ ಗುಡ್ ಕಣ. ನೀನ ಖಾರ ಎಲ್ಲ ಕರೆಕ್ಟಾಗಿದೆ. ನಂಗೆ ಭಾಳ ಇಷ್ಟ ಆಗಿದೆ ಅಂದರೆ ಈ ಟೆಕ್ಸ್ಚರ್ ಆಫ್ ದಿಸ್ ತೊಕ್ಕು. ಚಪಾತಿ ಬದಲಿಗೆ ಸೌರ್ಕೊಂಡು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಚಿತ್ರರಂಗದಲ್ಲಿ ಹೆಣ್ಣು ಪ್ರಾಯವಿದ್ದಾಗ ಮಾತ್ರ ಹೀರೋ ಇನ್ನು. ಚಿತ್ರರಂಗದಲ್ಲಿ ಹೆಣ್ಣು ಪ್ರಾಯವಿದ್ದಾಗ ಮಾತ್ರ ಹೀರೋ ಇನ್ನು, ಗಂಡು ಅಜ್ಜನಾದರೂ ಹೀರೋ ಇನ್ನು. ಇದೀಗೆಲ್ಲ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ನಗ್ತಾರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬೈ ಬೈ.